ಬೆಂಗಳೂರಲ್ಲೊಂದು ಮದುವೆ ಆದವರ ಒಂದು ಪಾಗಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನಿನ್ನ ಬಿಟ್ಟು ನಾನು ಬದುಕಲಾರೆ, ನೀನು ನನಗೆ ಬೇಕೇ ಬೇಕು. 4 ವರ್ಷಗಳ ಒಂದು ದೈಹಿಕ ಸಂಬಂಧವನ್ನು ನಿಲ್ಲಿಸಿದ್ದಕ್ಕೆ ಮಹಿಳೆಗೆ ಚಾಕು ಇರಿಯಲಾಗಿದೆ. ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ನಡೆದಂಥ ಒಂದು ಘಟನೆ ಇದು. ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದಂಥ ವ್ಯಕ್ತಿ ಆ ಆರೋಪಿ ರಾಜಣ್ಣ ಅಂತ ಹೇಳಲಾಗ್ತಾ ಇದೆ. ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದಂಥ ರಾಜಣ್ಣ, ಮಕ್ಕಳಿಗೋಸ್ಕರ ಈ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಂಥ ಮಹಿಳೆಯ ನಿರ್ಧಾರಕ್ಕೆ, ಮಹಿಳೆ ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ಸದ್ಯ ಕೋಣನಕುಂಟೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಗಾಯಾಳು ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ.